ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಹೆಲ್ತ್ ಸಿಸ್ಟಮ್ಸ್ ಮಣಿಪಾಲ್. ನಮಸ್ಕಾರ ವೀಕ್ಷಕರೇ, ಹಲೋ ಕೆ ಎಂ ಸಿ ನೇರ ಪ್ರಸಾರದ 223ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಹಲೋ ಕೆ ಎಂ ಸಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಶೇಷ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅನ್ನೋ ಹಾಗೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಸಂಬಂಧಪಟ್ಟ ರೋಗಗಳಿಗೆ ತಜ್ಞ ವೈದ್ಯರು ನೇರ ಉತ್ತರ ನೀಡ್ತಾರೆ. ನೀವು ನೇರವಾಗಿ ಕರೆ ಮಾಡಿ. ನಮ್ಮ ಟಿ ವಿಯ ದೂರವಾಣಿ ಸಂಖ್ಯೆ 2400127 ಮತ್ತು 2400727, ಎಸ್ ಟಿ ಡಿ ಕೋಡ್ ಸಂಖ್ಯೆ 0824. ವೀಕ್ಷಕರೇ, ಇವತ್ತಿನ ಹಲೋ ಕೆ ಎಂ ಸಿ ನೇರ ಪ್ರಸಾರದಲ್ಲಿ ಮೂಳೆ ಸವೆತ ಅಥವಾ ಆಸ್ಟಿಯೋಪೊರೋಸಿಸ್ ಈ ವಿಷಯಕ್ಕೆ ಸಂಬಂಧಪಟ್ಟ ನಿಮ್ಮ ನೇರ ಕರೆಗಳಿಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮ ಟಿ ವಿ ಸ್ಟುಡಿಯೋದಲ್ಲಿ ಇವತ್ತು ಮಂಗಳೂರಿನ ಕೆ ಎಂ ಸಿ ಆಸ್ಪತ್ರೆಯ ಆರ್ಥೋಪೆಡಿಕ್ ವಿಭಾಗದ ಪ್ರೊಫೆಸರ್ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಕಟಪಾಡಿ ರಾಮಚಂದ್ರ ಕಾಮತ್ ಅವರಿದ್ದಾರೆ. ನೇರವಾಗಿ ಕರೆ ಮಾಡಿ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಇವತ್ತು ನಾವು ಆಸ್ಟಿಯೋಪೊರೋಸಿಸ್ ಅಥವಾ ಈ ಮೂಳೆ ಸವೆತದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ. ಮುಖ್ಯವಾಗಿ ಆಸ್ಟಿಯೋಪೊರೋಸಿಸ್ ಅಥವಾ ಈ ಮೂಳೆ ಸವೆತ ಅಂದ್ರೆ ಏನು ಡಾಕ್ಟರ್? ಮೂಳೆ ಸವೆತ ಅಥವಾ ಆಸ್ಟಿಯೋಪೊರೋಸಿಸ್ ಅಂತ ಹೇಳಿದ್ರೆ ಇದು ಮೂಳೆಗಳಲ್ಲಿ ರಂಧ್ರಗಳಾಗುವುದು ಅಂತ ಹೇಳಿದ್ರೆ ಮೂಳೆಗಳೇ ಜಾಸ್ತಿ ರಂಧ್ರಗಳಾಗುವುದು ಅಂತ ಹೇಳ್ಬೋದು. ಅಂದ್ರೆ ಸವಿತದೆ, ಮೂಳೆ ಸವಿತದೆ, ಕುಂಬಾಗ್ತದೆ ಅಂತ ಹೇಳ್ತಾರೆ. ಎಲುಬು ಕುಂಬಾಗುವುದು ಅಂತ ಹೇಳಿದ್ರೆ, ಅಂದ್ರೆ ಪ್ರಾಯ ಆದಾಗೆ ಎಲುಬಿನ ಒಂದು ಸಾಂದ್ರತೆ ಏನಿರ್ತದೆ ಅದು ಕಡಿಮೆ ಆಗ್ತದೆ. ಈ ತರ ಸಾಂದ್ರತೆ ಕಡಿಮೆ ಆದಂತ ಒಂದು ಎಲುಬು ಬೇಗನೆ ಮುರಿತದೆ, ಬಟ್ ಅದು ಮುರಿಯುವ ತನಕ ನಮ್ಗೆ ಗೊತ್ತೇ ಆಗುದಿಲ್ಲ. ತುಂಬಾ ಸಲ ಏನಾಗುತ್ತೆ, ಮುರಿಯುವ ತನಕ ನಮ್ಗೆ ಅದು ಅವರಿಗೆ ಆಸ್ಟಿಯೋಪೊರೋಸಿಸ್ ಇತ್ತು ಅಂತ ಗೊತ್ತಾಗಲ್ಲ. ಅದಕ್ಕೆ ಇದನ್ನು ಅಗೋಚರ ಹಂತಕ ಅಂದ್ರೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ನಿಜವಾಗಿ ಈ ಒಂದು ಕಾಯಿಲೆ ಬಹಳ ಪ್ರಮಾಣದಲ್ಲಿ ಜಾಸ್ತಿ ಆಗುವಂತ ಒಂದು ಚಾನ್ಸ್ ಇದೆ. ಯಾಕಂದ್ರೆ ನಮ್ಮ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆದಾಗೆ, ನಮ್ಮಲ್ಲಿ ಜಾಸ್ತಿ ಬದುಕುವವರ ಸಂಖ್ಯೆ ಅಂದ್ರೆ 60-100 ವರ್ಷ ಬದುಕುವ ಸಂಖ್ಯೆ ಜಾಸ್ತಿ ಆದಾಗೆ ಈ ಕಾಯಿಲೆ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ. ಎಷ್ಟು ಜಾಸ್ತಿ ಇದೆ ಅಂತ ಆಗ್ಬೋದು ಅಂತ ಹೇಳಿದ್ರೆ, ಎಲ್ಲ ಎರಡು ಹೆಂಗಸರಲ್ಲಿ 60ರ ನಂತರದ ಅಥವಾ 50ರ ನಂತರ ಎಲ್ಲ ಎರಡು ಹೆಂಗಸರಲ್ಲಿ ಒಬ್ಬರಿಗೆ ಈ ಕಾಯಿಲೆ ಇರುತ್ತೆ. ಎಲ್ಲ 4 ಗಂಡಸರಲ್ಲಿ 60 ವರ್ಷದ ನಂತರದ ಎಲ್ಲ 4 ಗಂಡಸರಲ್ಲಿ ಒಬ್ಬರಿಗೆ ಈ ಆಸ್ಟಿಯೋಪೊರೋಸಿಸ್ ಕಾಯಿಲೆ ಇರುವಂತ ಒಂದು ಚಾನ್ಸ್ ಇದೆ. ಸೊ ಅದು ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಎಷ್ಟೋ ಜನ ನಮ್ಗೆ ಗೊತ್ತೇ ಇರುವುದಿಲ್ಲ. ಬೋನ್ ಮುರಿದ ಮೇಲೆ, ಫ್ರಾಕ್ಚರ್ ಆದ್ಮೇಲೆ ನಿಮ್ಗೆ ಆಸ್ಟಿಯೋಪೊರೋಸಿಸ್ ಅಂತ ಆರ್ಥೋಪೆಡಿಕ್ ಡಾಕ್ಟರ್ ಹೇಳ್ತಾರೆ, ಆಮೇಲೆ ಗೊತ್ತಾಗುತ್ತೆ. ಸೊ ಅನಂತರ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಒಂದು ಇಲ್ಲಿ ಆಸ್ಟಿಯೋಪೊರೋಸಿಸ್ ನ ಬಗ್ಗೆ ತಿಳ್ಕೊಂಡ್ರೆ ನಮ್ಗೆ ಅದನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ, ಫ್ರಾಕ್ಚರ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸ್ಕೊಳ್ತೀನಿ. ಡಾಕ್ಟರ್, ನೀವು ಹೇಳಿದ್ರಿ ಈಗ ಈ ಆಸ್ಟಿಯೋಪೊರೋಸಿಸ್ ಅನ್ನೋ ಕಾಯಿಲೆ ಹೆಚ್ಚಿನವ್ರಿಗೆ ಗೊತ್ತೇ ಇರೋದಿಲ್ಲ ನಮ್ಮ ದೇಹದಲ್ಲಿ ಅಂತ. ಈಗ ಶೀತ ನೆಗಡಿ ಆದ್ರೆ ನಾವು ತಕ್ಷಣ ಡಾಕ್ಟರ್ ಹೋಗ್ತೇವೆ, ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ತೇವೆ. ಈ ಒಂದು ಮೂಳೆ ಸವೆತ ಅಥವಾ ಅದು ಸವೆತ ಕಂಡು ಬಂದ್ರೆ ನಾವು ಹೋಗೋದಿಲ್ಲ. ಇಂಥ ಒಂದು ಸವೆತ ಮುಂದುವರಿತಾ ಹೋಗುತ್ತೆ, ನಾವು ಅದಕ್ಕೆ ಚಿಕಿತ್ಸೆ ಪಡೆಯುವುದಿಲ್ಲ, ಆ ಸಂದರ್ಭದಲ್ಲಿ ಏನಾಗುತ್ತೆ? ಹೌದು, ತುಂಬಾ ಸರ್ತಿ ನಮ್ಗೆ ಏನು ಆ ರೋಗದ ಚಿಹ್ನೆಗಳೇ ಗೊತ್ತಾಗೋದಿಲ್ಲ. ಅಂದ್ರೆ ಫ್ರಾಕ್ಚರ್ ಆಗೋ ತನಕ ಎಲ್ಲೆಲ್ಲ ಫ್ರಾಕ್ಚರ್ ಬರ್ಬೋದು, ಫ್ರಾಕ್ಚರ್ ಬಂದ ಮೇಲೆ ಗೊತ್ತಾಗುತ್ತೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ಐ ಆಮ್ ಮಿಸ್ಸಸ್ ಸಂಧ್ಯಾ ನಾಯ್ಕ್ ಫ್ರಮ್ ಉಡುಪಿ. ಹೇಳಿ ಮೇಡಮ್. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಆಫ್ಟರ್ ಮೆನೋಪಾಸ್ ವಿ ಹ್ಯಾವ್ ಸೀನ್ ದ ಬೋನ್ಸ್ ಇನ್ ದ ವಿಮೆನ್ ಬಿಕಮ್ ವೆರಿ ಬ್ರಿಟಲ್ ಅಂಡ್ ವೀಕ್, ದೇರ್ ಇಸ್ ಮೋರ್ ವೇರ್ ಅಂಡ್ ಟೇರ್. ಅಂಡ್ ಡಾಕ್ಟರ್, ಸೊ ಐ ವಾಂಟ್ ಟು ನೋ, ಲಿಟಲ್ ಫಾಲ್ ಯು ನೋ, ದೇರ್ ಇಸ್ ಅ ಫ್ರಾಕ್ಚರ್. ಅಂಡ್ ಸೊ ಡಾಕ್ಟರ್, ಐ ವಾಂಟ್ ಟು ನೋ ಇಫ್ ಇಂಟೇಕ್ ಆಫ್ ಕ್ಯಾಲ್ಶಿಯಂ ವಿಲ್ ಹೆಲ್ಪ್ ವಿಮೆನ್ ಟು ಸಮ್ ಎಕ್ಸ್ಟೆಂಟ್ ಟು ಓವರ್ಕಮ್ ವೇರ್ ಅಂಡ್ ಟೇರ್ ಆಫ್ ದ ಬೋನ್ಸ್. And if at all it helps, Dr. How much calcium should a woman take after menopause? Thank you so much, Dr. Thank you, thank you. ನೀವು ತುಂಬ ಉತ್ತಮವಾದ ಒಂದು ಪ್ರಶ್ನೆಯನ್ನು ಕೇಳಿಸಿದೆ. ನಾನು ಎಲ್ಲಿಂದ ಹೇಳಬೇಕು ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತೇನೆ. ಯಾಕಂತೇಳಿದ್ರೆ ಇವರು ಹೇಳಿ ಅದು ಕೇಳಿದಂಥ ಪ್ರಶ್ನೆ ಭಾಳ ಉತ್ತಮ. ಯಾಕಂದರೆ ಮೆನೋಪಾಸ್ ಆದಮೇಲೆ ಈ ಒಂದು ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಕಾಯಿಲೆ, ಮುಟ್ಟು ನಿಂತ ನಂತರ ಋತು ಬಂದ ಆದ್ಮೇಲೆ ಬರುವಂತ ಒಂದು ಕಾಯಿಲೆ. ಎರಡು, ಗಂಡಸರಲ್ಲಿ ಸನೈಲ್ ಆಸ್ಟಿಯೋಪೊರೋಸಿಸ್ ಅಂತ ಹೇಳಿದ್ರೆ ವೃದ್ಧಾಪ್ಯದಲ್ಲಿ ಬರುವಂತ, ಎರಡು ಕೂಡ ಸಾಧಾರಣ ಗಂಡಸರಿಗೆ ಮತ್ತು ಹೆಂಗಸರಿಗೆ ಅಂತ ಕ್ಲಾಸಿಫೈ ಮಾಡ್ಬೋದು. ಬಟ್ ಎಲ್ಲರಿಗೂ ಕೂಡ ಇದು ಇದ್ದೇ ಇರ್ತದೆ, ಅಂದ್ರೆ ಬಹಳ ಪ್ರಮಾಣದಲ್ಲಿ ಇರ್ತದೆ ಇದು. ಸೊ ಇದರಿಂದಾಗಿ ಏನೆಲ್ಲ ಫ್ರಾಕ್ಚರ್ ಬರ್ಬೋದು ಅಂತ ಕೇಳಿದ್ರೆ, ಒಂದು ರಿಸ್ಟ್ ಫ್ರಾಕ್ಚರ್, ಸಾಧಾರಣವಾಗಿ ಒಂದು ಕೈ ಜಾರಿ ಬಿದ್ದುಬಿಟ್ಟೆ ನನಗೆ ಕೋಲಿಸ್ ಫ್ರಾಕ್ಚರ್ ಆಯಿತು, ಪ್ಲಾಸ್ಟರ್ ಹಾಕಿದ್ರು ಡಾಕ್ಟರ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಬಹಳ ಕಾಮನ್ ಕಾರಣ, ಬಹಳ ಇಂಪಾರ್ಟೆಂಟ್ ಕಾರಣ ಏನು ಅಂತ ಹೇಳಿದ್ರೆ ಆಸ್ಟಿಯೋಪೊರೋಸಿಸ್ ಅಥವಾ ಮೂಳೆ ಸವೆತ. ಇನ್ನೊಂದು, ಕಾಲು ಜಾರಿ ಬಿದ್ದು ಏಳಲಿಕ್ಕೆ ಆಗಲಿಲ್ಲ, ಸೊಂಟದ ಎಲುಬು ಮೂರು, ಫ್ರಾಕ್ಚರ್ ನೆಕ್ ಆಫ್ ಫೀಮರ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ ಆಗ್ತದೆ, ಫ್ರಾಕ್ಚರ್ ನೆಕ್ ಆಫ್ ಫೀಮರ್ ಅಂತ. ಕೋಲಿಸ್ ಫ್ರಾಕ್ಚರ್ ಹೇಳಿದ್ದು ನಾನು, ರಿಸ್ಟ್ ಫ್ರಾಕ್ಚರ್ ಇಲ್ಲಾಗುತ್ತೆ, ಮತ್ತು ಫ್ರಾಕ್ಚರ್ ಆಫ್ ದ ವರ್ಟೆಬ್ರಾ ಕಶೇರುಕುಗಳಲ್ಲಿ ಫ್ರಾಕ್ಚರ್ ಆಗುತ್ತೆ.
ಜಸ್ಟ್ ಹೀಗೆ ಕೂತಲ್ಲೇ ಬಿದ್ದೆ ಅಷ್ಟೇ, ಸ್ಟೆಪ್ಸ್ ಏರ್ಕೊಂಡು ಹೋಗ್ತಾ ಇದ್ದೆ, ಆಗ ನಾನು ಅಲ್ಲೇ ಬಿದ್ದುಬಿಟ್ಟೆ ಅಂತ ಹೇಳುವಾಗ ಹೇಳಲಿಕ್ಕಾಗಲಿಲ್ಲ. ಅಥವಾ ಆ ನಂತರ ಸೊಂಟದಲ್ಲಿ ನೋವು ಕಂಡು ಬಂದಾಗ ಇಲ್ಲಿ ಫ್ರ್ಯಾಕ್ಚರ್ ಇತ್ತು ಅಂತ ಹೇಳ್ತಾರೆ. ಸೊ ಇದು ಮೂರು ಬಹಳ ಇಂಪಾರ್ಟೆಂಟ್ ಏರಿಯಾಸ್, ಇಲ್ಲಿ ಆಸ್ಟಿಯೋಪೊರೋಸಿಸ್ನಿಂದ ಫ್ರ್ಯಾಕ್ಚರ್ ಬರುತ್ತೆ. ಬೇರೆ ಯಾವ ಎಲ್ಬಲ್ ಕೂಡ ನಮಗೆ ಫ್ರ್ಯಾಕ್ಚರ್ ಬರೋ ಚಾನ್ಸ್ ಇದೆ, ಈ ಎಲ್ಬಲಿಗೆ ಜಾಸ್ತಿ ಬರುತ್ತೆ. ಮೇಡಮ್ ಕೇಳಿದಾಗೆ ಇದಕ್ಕೆ ಏನು ಕ್ಯಾಲ್ಸಿಯಂ ತಗೊಂಡ್ರೆ ಒಳ್ಳೇದಾಗ್ತದೆ ಅಂತ ಕೇಳಿದರು. ಅವರು ಬಹಳ ಇಂಪಾರ್ಟೆಂಟ್ ಟ್ರೀಟ್ಮೆಂಟಲ್ಲಿ ಕ್ಯಾಲ್ಸಿಯಂ ಕೂಡ ಒಂದು, ಅದನ್ನು ತಗೊಳ್ಳೇಬೇಕಾಗುತ್ತೆ. ಬೇರೆ ಎಲ್ಲ ರೀತಿ ಇದೆ, ಅದನ್ನು ಹೇಗೆ ನಿವಾರಿಸಲಿಕ್ಕೆ ಅದನ್ನು ಮುಂದೆ ಪ್ರಶ್ನೆಗಳು ಬಂದಾಗ ನಾವು ಹೇಳ್ತೀವಿ. ಸಂಧ್ಯಾ ನಾಯ್ಕ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಇದೆ. ಹಲೋ 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 ಹಲೋ, ಪ್ರಶ್ನೆ ಕೇಳಿ. ಓಕೆ, ಕಟ್ ಆಗಿದೆ ಡಾಕ್ಟ್ರೆ. ಈಗ ಈ ಆಸ್ಟಿಯೋಪೊರೋಸಿಸ್ ರೋಗದ ಮುಖ್ಯ ಲಕ್ಷಣಗಳೇನು ಡಾಕ್ಟ್ರೆ? ಬಹಳ ದಿವಸದ ತನಕ ಈ ಆಸ್ಟಿಯೋಪೊರೋಸಿಸ್ ಇದ್ರೆ ಅದರಲ್ಲಿ ಫ್ರಾಕ್ಚರ್ ಆಗುವ ತನಕ ಗೊತ್ತಾಗುದು, ನಾನು ಈಗಾಗಲೇ ಹೇಳಿದ ಹಾಗೆ. ಆದ್ರೆ ಕೆಲವೊಂದು ಸಲ ನಮ್ಮ ಹೈಟ್ ಅಲ್ಲಿ ಕಡಿಮೆ ಆಗುದು, ಅಂದ್ರೆ ಈ ವರ್ಟಿಬ್ರಾ ಉಂಟಲ್ಲ, ಈ ಕಶೇರುಕಗಳ ಹೈಟ್ ಕಡಿಮೆ ಆಗುದು, ಆದಾಗೆ ನಮ್ಮ ಹೈಟ್ ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ವ್ಯಕ್ತಿಯ ಎತ್ತರ, ಈಗ ನಮ್ಮ ಅಜ್ಜಿಯಾಗಿ ಗೂನ್ ಬೆನ್ ಬರುತ್ತೆ, ಹೌದು, ಬಗ್ಗಿ ನಡೆ, ಅಂದ್ರೆ ಬಗ್ಗಿದಾಗ ಸ್ವಲ್ಪ ಹೈಟ್ ಕಡಿಮೆ ಆಗುತ್ತೆ, ಅದು ಬಗ್ಲಿಕ್ಕೆ ಕಾರಣ ಹೈಟ್ ವರ್ಟಿ ಬರುತ್ತೆ. ಅಂದ್ರೆ ಕಶೇರುಕ ಈ ಎಲ್ಬಿದ್ದು ನಮ್ಮ ಇದು ಕಡಿಮೆ ಆಗುದು, ಹೈಟ್ ಕಡಿಮೆ ಆಗುದು, ಸಾಂದ್ರತೆ ಕಡಿಮೆ ಆಗುತ್ತೆ. ಮತ್ತೆ ಅಲ್ಲಿ ಬೆನ್ನು ನೋವು, ಸೊಂಟ ನೋವು ಇದೆಲ್ಲ ಇರ್ಬೋದು ಸ್ವಲ್ಪ ಮಟ್ಟಿಗೆ, ಬಟ್ ಅದಕ್ಕೆ ಆಸ್ಟಿಯೋಪೊರೋಸಿಸ್ ಇಲ್ಲಾದ್ರೆ ಬಹಳಷ್ಟು ಸಲ ಅದರಲ್ಲಿ ಯಾವುದೇ ರೀತಿಯ ಒಂದು ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ ಆಗಿ ಕಾಣೋದಿಲ್ಲ. ಫ್ರಾಕ್ಚರ್ ಆಗೋ ತನಕನೆ, ಫ್ರಾಕ್ಚರ್ ಆಗುವಾಗ ಏನಿಲ್ಲ, ಜಸ್ಟ್ ಏನೋ ಗುಡಿಸ್ತಾ ಇದ್ದೆ, ಕಾಲು ಜಾರಿತ್ತು, ಬಿದ್ದುಬಿಟ್ಟೆ, ಮತ್ತೆ ಕೈ ನೋವು ಬಂತು ಅಥವಾ ಸೊಂಟ ನೋವು ಬಂತು ಹೇಳಲಿಕ್ಕಾಗಲಿಲ್ಲ. ಈ ಕಾಮನ್ ಫ್ರಾಕ್ಚರ್ಸ್ ಅದರಿಂದ ಆದಮೇಲೆ ಗೊತ್ತಾಗುತ್ತೆ. ಇದೇ ಒಂದು ರೋಗ ಲಕ್ಷಣವಾಗಿ ಕಾಣುವಂತಹ ಸಂದರ್ಭಗಳು ಜಾಸ್ತಿ. ಓಕೆ ಡಾಕ್ಟರ್, ಒಂದು ನೇರ ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ಹಲೋ ಹಲೋ ಹಲೋ, ಹೇಳಿ. ಹಲೋ ಹಲೋ, ಮಾತಾಡಿ. ಇದು ಎಲುಬಿನ ಸಹಿತ ಅದಾದ್ರೆ ನಮ್ಗೆ ಹೇಗೆ ಗೊತ್ತಾಗ್ತದೆ? ಈಗಾಗಲೇ ಹೇಳ್ತಾ ಇದ್ರು ಡಾಕ್ಟರ್. ಓಕೆ, ಇನ್ನೊಂದು ಸಲ ಹೇಳಿ. ಹೌದು, ಎಲುಬು ಏನು ಸವೆತ ಹೇಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ ಅಂತ. ಹೌದು, ಸಲುಬು ಸವೆತ ಗೊತ್ತಾಗ್ಲಿಕ್ಕೆ ಅದೇ 50-45 ಅಥವಾ 50 ವರ್ಷದ ನಂತರ ಎಲುಬು ಸವಿಲಿಕ್ಕೆ ಎಲ್ರಿಗೂ ಸಾಧ್ಯ ಇದೆ. ಅಂದ್ರೆ 35 ವರ್ಷದ ನಂತರ ಎಲುಬು ಆಗುವಂತದ್ದು, ಬೋನ್ ಫಾರ್ಮೇಶನ್ ಕಡಿಮೆ ಆಗಿರ್ತದೆ. ಅದನ್ನ 45 ವರ್ಷದ ನಂತರ ಎಲ್ಲರಲ್ಲೂ ಕೂಡ ಎಲುಬು ಸವಿಲಿಕ್ಕೆ ಸಾಧ್ಯ ಉಂಟು. ಅದು ಹೇಗೆ ಗೊತ್ತಾಗುತ್ತದೆ ಅಂತ ಹೇಳಿದ್ರೆ, ನಾವು ಎಲುಬಿನ ಸಾಂದ್ರತೆಯನ್ನು ಟೆಸ್ಟ್ ಮಾಡುತ್ತೆ, ಬೋನ್ ಮಿನರಲ್ ಡೆನ್ಸಿಟಿ ಅಂತ ಹೇಳ್ತೇವೆ. ಅದನ್ನು ಮಾಡಿದ್ರೆ ಸಾಧಾರಣ ಮಟ್ಟಿಗೆ ಸ್ಕ್ರೀನಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ನಿಮ್ಮ ಎಲುಬಿನ ಸಾಂದ್ರತೆ ಎಷ್ಟಿದೆ, ನಾರ್ಮಲ್ ಇದೆನಾ, ಅಥವಾ ಆಸ್ಟಿಯೋಪೀನಿ ಅಂದ್ರೆ ಸ್ವಲ್ಪ ಮಟ್ಟಿನ ಸಾಂದ್ರತೆ ಕಡಿಮೆ ಆಗಿದೆಯೋ ಅಥವಾ ತುಂಬಾ ಕಡಿಮೆ ಆಗಿದೆಯೋ ಅಂತ ಕಂಡುಹಿಡ್ತೀವಿ. ಹೇಳಿ.